1,00,000 ರೂಪಾಯಿಗಳ ನಗದು ಬಹುಮಾನವನ್ನು ಪಡೆದು ಆ ವಿದ್ಯಾರ್ಥಿಯ ಪರವಾಗಿ ಪಾಲಕರು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಕುಮಾರಿ ಮಹಾಲಕ್ಷ್ಮಿ ಕಲ್ವಾರ್ 625 625 ಅಂಕಗಳು, ಕೆಪಿಎಸ್ ಕೌಜಿಲಿಗೆಯ ಮೂಡಲಿಗೆ ವಲಯದ ವಿದ್ಯಾರ್ಥಿ. ಎಸ್ಸಿ ವಿಭಾಗದಲ್ಲಿ ಚಿಕ್ಕೋಡಿ ಮತ್ತು ಬೆಳಗಾವಿ ಈ ಎರಡು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂತಹ ವಿದ್ಯಾರ್ಥಿಗಳ ಸಾಧನೆಗೆ ಎಸ್ಎಲ್ಸಿ ಬೋರ್ಡ್ನವರು ನಿಗದಿ ಇನ್ನೂ ಜಾಸ್ತಿ ಏನಾದರೂ ಅಂಕಗಳಿದ್ದು ಅಂದ್ರೆ ಅವನ್ನು ಸಹಿತ ಬಾಚಿಕೊಳ್ತಾ ಇದ್ರು ಇವರು. 2021-22 ಸಾಲಿನ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬೆಳಗಾವಿ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 1,00,000 ರೂಪಾಯಿಗಳ ನಗದು ಬಹುಮಾನದೊಂದಿಗೆ ಅಭಿನಂದನಾ ಪತ್ರವನ್ನು ನೀಡಿ ಗಣ್ಯರು ಗೌರವಿಸ್ತಾ ಇದ್ದಾರೆ. ಬಳ್ಳಿಯೊಡಲಲ್ಲಿ ಮುಗುಳೊಡೆದು ಹೊರಬಂದ ಮೊಗ್ಗು ಸೂರ್ಯರಶ್ಮಿಗೆ ಅರಳಿ ಹೂವಾಗಿ ಆ ಹೂವು ದಾರದ ಸಂಘ ವಹಿಸಿ ಹಾರವಾಯಿತು. ಪ್ರೀತಿ ಸ್ನೇಹ ಅಭಿಮಾನದ ದ್ಯೋತಕವಾಗಿ ಶಿಕ್ಷಣ ಇಲಾಖೆ ಪರವಾಗಿ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಸನ್ಮಾನ ಶ್ರೀ ರಾಹುಲ್ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಪ್ರೀತಿಯ ಅಭಿಮಾನದ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ನಮ್ಮೆಲ್ಲರ ನೆಚ್ಚಿನ ಸಹೋದರಿ ಪ್ರಿಯಾಂಕಾ ಸತೀಶಣ್ಣ ಜಾರಕಿಹೊಳಿ ಅವರು, ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಸತೀಶ್ ಶುಗರ್ಸ್ ಲಿಮಿಟೆಡ್ ಹುಂಶಾಲ್ ಪಿ ಜಿ ಇವರಿಗೂ ಸಹಿತ ಪ್ರೀತಿ ಅಭಿಮಾನದ ಸನ್ಮಾನ. ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಈರ್ವರು ಯುವ ನಾಯಕರಿಗೆ ಪ್ರೀತಿಯ ಅಭಿಮಾನದ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಸತೀಶ್ ಶುಗರ್ ಅವಾರ್ಡ್ಸ್ ಔತಣಕೂಟ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿರುವಂಥ ಪ್ರೀತಿಯ ಪ್ರಿಯಾಂಕಾ ಅಕ್ಕ ಅವರೇ ಮತ್ತು ಉಪಸ್ಥಿರುವಂಥ ಎಲ್ಲ ಗಣ್ಯಮಾನ್ಯರಾಗಿರ್ಬೋದು, ಇಲ್ಲಿ ಆಗಮಿಸಿದಂಥ ಎಲ್ಲ 18 ತಾಲೂಕಿನ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರ್ಬೋದು, ಮಾಧ್ಯಮದವರು ಆಗಿರ್ಬೋದು, ಎಲ್ಲ ವಿವಿಧ ಇಲಾಖೆಯಿಂದ ಬಂದಂಥ ಅಧಿಕಾರಿಗಳಾಗಿರ್ಬೋದು, ಪಾಲಕರೇ, ಎಲ್ಲ ಮುದ್ದು ವಿದ್ಯಾರ್ಥಿಗಳೇ, ಎಲ್ಲರಿಗೂ ಆತ್ಮೀಯ ನಮಸ್ಕಾರವನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ 20th ಸತೀಶ್ ಶುಗರ್ ಅವಾರ್ಡ್ಸ್ ಗೋಕಾಕ್ನಲ್ಲಿ ಭಾಳಷ್ಟು ಅದ್ಧೂರವಾಗಿ ತಮ್ಮೆಲ್ಲರೂ ಒಂದು ಸಹಕಾರದಿಂದ ಅತಿ ಯಶಸ್ವಿಯಾಗಿ ಈ ಸಾಲಿನ ಅವಾರ್ಡ್ಸ್ ಕಾರ್ಯಕ್ರಮ ಎಲ್ಲ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಅದೇ ರೀತಿ 11th ಸತೀಶ್ ಶುಗರ್ ಸತೀಶ್ ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಎಮ್ಕಣ್ಮಡಿಯಲ್ಲಿ ಅದು ಕೂಡ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಒಂದು ವಿದ್ಯಾರ್ಥಿಗಳ ಒಂದು ಸಹಕಾರದಿಂದ ಅತಿ ಯಶಸ್ವಿಯಾಗಿ ಅಲ್ಲೂ ಕೂಡ ಜರುಗಿತು. ಅದಕ್ಕೆ ಭಾಳ ವರ್ಷಗಳಿಂದ ಕೋವಿಡ್ ಕಾರಣಗಳಿಂದ ಈ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಆಗಿರ್ಬೋದು, ಸತೀಶ್ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು, ಇವು 2 ವರ್ಷದ ಕಾಲ ನಾವು ಮಾಡಲಿಕ್ಕೆ ಆಗಿರಲಿಲ್ಲ. ಭಾಳಷ್ಟು ಜನರು ನಮಗೆ ಕೇಳ್ತಾಯಿದ್ರು ಮತ್ತೊಮ್ಮೆ ತಾವು ಸತೀಶ್ ಶುಗರ್ ಅವಾರ್ಡ್ಸನ್ನು ಪ್ರಾರಂಭ ಮಾಡಬೇಕಂತ ತಂದೆ ಅವ್ರಿಗೆ ಅವರೆಲ್ಲರೂ ಮನವಿ ಮಾಡ್ಕೊಂಡಾಗೆ ಅವರೆಲ್ಲರೂ ಒಂದು ಬೇಡಿಕೆಯನ್ನು ಕೇಳ್ಕೊಂಡು ತಂದೆ ಸತೀಶ್ ಜಾರಕಿಹೊಳಿ ಮತ್ತೊಮ್ಮೆ ಈ ಸತೀಶ್ ಶುಗರ್ ಅವಾರ್ಡ್ಸ್ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡುವಂಥ ನಿರ್ಧಾರ ಮತ್ತೊಮ್ಮೆ ಅವರೆಲ್ಲ ಮಾಡಿದ್ದಾರೆ. ಅದಕ್ಕೆ ಇದೇ ರೀತಿ ತಮ್ಮ ವಿದ್ಯಾರ್ಥಿಗಳ ಪ್ರೋತ್ಸಾಹ ಈ ಕಾರ್ಯಕ್ರಮಕ್ಕೆ ಇದೇ ರೀತಿ ಇಲ್ಲಂತ ತಮ್ಮಲ್ಲಿ ಕೇಳ್ಕೊಳ್ತಾ, ವಿಶೇಷವಾಗಿ ಇವತ್ತಿನ ಔತಣಕೂಟ ಸಮಾರಂಭದಲ್ಲಿ 2021-22 ಸಾಲಿನ SSLC ವಿದ್ಯಾರ್ಥಿಗಳಿಗೆ ಯಾರು ಅತಿ ಹೆಚ್ಚು ಅಂಕ ಪಡೆದಿದ್ದಾರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗಿರ್ಬೋದು, ವಿದ್ಯಾರ್ಥಿಗಳನ್ನ 5,00,000 ರೂಪಾಯಿಯ ನಗದವನ್ನು ನಾವು ಬಹುಮಾನನ ಈಗಾಗಲೇ ಇಲ್ಲಿ ವೇದಿಕೆ ಮೇಲೆ ನಾವು ವಿತರಿಸಲಾಗಿದೆ. ಈ 5,00,000 ರೂಪಾಯಿಗಳನ್ನ ಸುಮಾರು 5 ಕ್ಯಾಟಗರಿಗಳನ್ನ ತಂದೆಯವರು ಅವ್ರ ಮಾರ್ಗದರ್ಶನದಂತೆ ಡಿವೈಡ್ ಮಾಡಲಾಗಿದೆ. ಜನರಲ್ ಆಗಿರ್ಬೋದು, SC ST OBC ಮತ್ತು ಮೈನಾರಿಟಿ
ಅಂದರೆ ಸರ್ವರಿಗೂ ಒಂದು ಸಮಾನ ಅವಕಾಶ ಅಂತ ಏನು ತಂದೆಯವರ ಒಂದು ತತ್ವದೆ, ಅದರ ಅನುಗುಣವಂತೆ ಈ 5 ಕ್ಯಾಟಗರಿಗಳಲ್ಲಿ ಯಾರ್ಯಾರು ಅತಿ ಹೆಚ್ಚು ಅಂಕ ಎಸ್ ಎಸ್ ಎಲ್ ಸಿಯಲ್ಲಿ ಪಡೆದಿದ್ದಾರೆ ಅವರೆಲ್ಲರಿಗೂ 1,00,000 ರೂಪಾಯಿಗಳನ್ನ ಈಗಾಗಲೇ ತಮ್ಮ ಮುಂದೆ ವಿತರಿಸಲಾಗಿದೆ. ಅದೇ ರೀತಿ ಮೊನ್ನೆ ನಡೆದಂಥ ಗುಕ್ಕಕ್ನಲ್ಲಿ 20ನೇ ಸತೀಶ್ವರ ಅವಾರ್ಡ್ಸಲ್ಲಿ ಕಾರ್ಯಕ್ರಮದಲ್ಲಿ ಸುಮಾರು 7,500 ವಿದ್ಯಾರ್ಥಿಗಳು ಆಡಿಷನ್ನಲ್ಲಿ ಭಾಗವಹಿಸಿದರು. ಅದರಲ್ಲಿ 1,200 ವಿದ್ಯಾರ್ಥಿಗಳು ಅಂತಿಮ ಹಂತಕ್ಕೆ ಆಯ್ಕೆಯಾದರು ಮತ್ತು ವೇದಿಕೆ ಮೇಲೆ ಅವರು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದರು. ಕಳೆದ ನಾವು 20 ವರ್ಷಗಳಲ್ಲಿ ಮಾಡಿದಂಥ ನಮ್ಮ ಸತೀಶ್ವರ ಅವಾರ್ಡ್ಸ್ಗಳಲ್ಲಿ 20 ವರ್ಷಗಳಲ್ಲಿ ಎಲ್ಲರೂ ನಾವು ಲೆಕ್ಕ ಹಾಕಿದರೆ ಸುಮಾರು 1.5 ಲಕ್ಷ ವಿದ್ಯಾರ್ಥಿಗಳ ನಮ್ಮ ವೇದಿಕೆಯಲ್ಲಿ ತಮ್ಮ ಕಲೆಯನ್ನು ತೋರಿಸಿದ್ದಾರೆ. ಇವತ್ತು ಆ ವೇದಿಕೆ ಮುಖಾಂತರ ಅನೇಕ ಜನರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸೀರಿಯಲ್ಗಳಾಗಿರ್ಬೋದು, ಫಿಲಮ್ಗಳಲ್ಲಾಗಿರ್ಬೋದು, ಮತ್ತು ಗಾಯನದಲ್ಲಾಗಿರ್ಬೋದು, ಭಾಷಣದಲ್ಲಿ ಒಳ್ಳೆ ಒಳ್ಳೆಯ ಮಟ್ಟಕ್ಕೆ ಈ ವೇದಿಕೆಯಿಂದ ಸತೀಶ್ವರ ಅವಾರ್ಡ್ಸ್ ವೇದಿಕೆಯಿಂದ ಹೋಗಿದ್ದಾರೆ. ಅದಕ್ಕೆ ಇಲ್ಲಿ ಕುಳಿತಂಥ ವಿದ್ಯಾರ್ಥಿಗಳು ಕೂಡ ತಾವು ಕೂಡ ತಮಗೆ ಒಳ್ಳೆಯ ಅವಕಾಶ ಇದೆ, ತಾವು ಕೂಡ ಮುಂದೆ ಒಳ್ಳೆಯ ಸಿಂಗರ್ಗಳಾಗಿರ್ಬೋದು, ಆ್ಯಕ್ಟರ್ಗಳಾಗಿರ್ಬೋದು, ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಾವು ತಮ್ಮದೇ ಆದಂಥ ಸಾಧನೆಗಳು ತಾವೆಲ್ಲರೂ ಮಾಡ್ಬೋದು. ಅದಕ್ಕೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಅಭಿನಂದನೆಗಳಾಗಲಿ ಆ ನಿಟ್ಟಿನಲ್ಲಿ ಅಂತ ನಾನು ಭಾವಿಸ್ತೇನೆ. ಮತ್ತು ಅದೇ ರೀತಿ 11ನೇ ಸತೀಶ್ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಸುಮಾರು 5,000 ವಿದ್ಯಾರ್ಥಿಗಳು ಆಡಿಷನ್ ಭಾಗವಹಿಸಿದರು. 750 ವಿದ್ಯಾರ್ಥಿಗಳು ಅಂತಿಮ ಹಂತದಲ್ಲಿ ವೇದಿಕೆಯಲ್ಲಿ ಅವರು ತಮ್ಮ ಪ್ರತಿಭೆಯನ್ನು ತೋರಿಸಿದರು. ಮತ್ತು ಅದೇ ರೀತಿ ನಿರಂತರವಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಹಲವಾರು ಸಮಾಜ ಸೇವೆ ಕಾರ್ಯಕ್ರಮ ನಡೀತಾ ಇದೆ. ತಮಗೂ ಕೂಡ ಸಾಕಷ್ಟು ಆ ಥರ ಒಂದು ಪರಿಚಯ ಇರ್ಬೋದು. ನಮ್ಮ ಫೌಂಡೇಶನ್ ವತಿಯಿಂದ ಘಟಪ್ರಭಾದಲ್ಲಿ ಉಪಸ್ಥಿರುವಂಥ ಒಂದು ಸೇವಾದಳದಲ್ಲಿ ನಮ್ಮ ಬಡ ವಿದ್ಯಾರ್ಥಿಗಳಿಗೆ KAS ಆಗಿರ್ಬೋದು, IAS ಆಗಿರ್ಬೋದು, ಸೈನಿಕ ಆಗಿರ್ಬೋದು, ಪೊಲೀಸ್ ತರಬೇತಿಗಳನ್ನ ನಾವು ಉಚಿತವಾಗಿ ಕೊಡ್ತಾ ಇದ್ದೇವೆ. ಯಾಕಂದರೆ ನಮ್ಮ ಭಾಗದ ಮಕ್ಕಳು ಅವರು ಒಳ್ಳೆಯ ಅಧಿಕಾರಿಗಳಾಗಬೇಕು, ಪೊಲೀಸಲ್ಲಿ ಭರ್ತಿ ಆಗಬೇಕು, ಆರ್ಮಿಗಳು ಭರ್ತಿ ಆಗಬೇಕಂತ ಉದ್ದೇಶದಿಂದ ಉಚಿತವಾಗಿ ಅವರು ಇರಲಿಕ್ಕೆ ಅಲ್ಲಿ ವ್ಯವಸ್ಥೆ ಆಗಿರ್ಬೋದು, ಅವರ ಊಟ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಗಿರ್ಬೋದು, ಎಲ್ಲನ ಉಚಿತವಾಗಿ ನಾವು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಮತ್ತು ಅದೇ ರೀತಿ ಕ್ರೀಡೆಯಲ್ಲಿ ಕೂಡ ಪ್ರೋತ್ಸಾಹ ಮಾಡುವಂಥ ನಿಟ್ಟಿನಲ್ಲಿ ತಂದೆಯವರು ಎಲ್ಲ ಕಡೆ ಕ್ರೀಡೆಗೆ ಕೂಡ ಪ್ರೋತ್ಸಾಹ ಮಾಡ್ತಿದ್ದಾರೆ. ಕಬಡ್ಡಿ ಮ್ಯಾಟ್ ಆಗಿರ್ಬೋದು ಉಚಿತವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾರಾದರೂ ಕಬಡ್ಡಿ ಟೂರ್ನಮೆಂಟ್ ಮಾಡ್ತಾರಂದರೆ ಅವರಿಗೆ ಉಚಿತವಾಗಿ ಮ್ಯಾಟ್ ಕೊಡುವಂಥ ವ್ಯವಸ್ಥೆ ನಮ್ಮ ಫೌಂಡೇಶನ್ ವತಿಯಿಂದ ಆಗ್ತಾಯಿದೆ. ಅದಕ್ಕೆ ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಬಹುಶಃ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಏಕಮಾತ್ರ ಒಂದು ಫೌಂಡೇಶನ್ ಇರ್ಬೋದು ಉಚಿತವಾಗಿ ಇಂಥ ಕೆಲಸ ಕಾರ್ಯಗಳನ್ನು ಮಾಡೋದು ಒಂದು ಇದು ಬೆಳಗಾವಿ ಜಿಲ್ಲೆಯಲ್ಲಿ ಬಹುಶಃ ಇದು ಒಂದು ಸತೀಶ್ ಫೌಂಡೇಶನ್ ಮಾತ್ರ ಅಂತ ನಾವು ಹೇಳಲಿಕ್ಕೆ ಇಲ್ಲಿ ಹೇಳಬೇಕಾಗತ್ತೆ. ಮತ್ತು ಅದೇ ರೀತಿ ನಮ್ಮ ಫೌಂಡೇಶನ್ ವತಿಯಿಂದ ವೈದ್ಯಕೀಯ ತಪಾಸಣೆ ಆಗಿರ್ಬೋದು ಮತ್ತು ಉಚಿತ ಶಸ್ತ್ರಚಿಕಿತ್ಸೆ ಅಂಥ ಯೋಜನೆಗಳನ್ನು ನಿರಂತರವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಯಾರಾದರೂ ತಂದೆಯವರಿಗೆ ನಿರಂತರವಾಗಿ ಏನು ಭೇಟಿಗಳಿರ್ತವೆ, ಅವರು ಗೋಕಾಕ್ನಲ್ಲಿದ್ದಾಗ ಮನೆಯಲ್ಲಿ ಭೇಟಿ ಇರುತ್ತೆ, ಹಲವಾರು ಜನರ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಅವ್ರ ಹತ್ರ ಬರ್ತಾರೆ. ಎಲ್ಲರಿಗೂ ಒಂದು ಪರಿಹಾರ ಕೊಡುವಂಥ ಕೆಲಸ ಸಂದೇ ಸತೀಶ್ ಅವರು ಮಾಡ್ಕೊತ ಬಂದಿದ್ದಾರೆ. ಯಾರು ಕೂಡ ಮನೆಯಿಂದ ಹಾಗೆ ಹೋಗೋದಿಲ್ಲ, ಅವರ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಟ್ಟನೇ ಅವರು ಇಲ್ಲಿಂದ ಹೋಗ್ತಾರೆ ಅಂತ ಒಂದು ಕೆಲಸ ಕಾರ್ಯ ತಂದೆ ಸತೀಶ್ ಅವರ ನೇತೃತ್ವದಲ್ಲಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ಮತ್ತು ಅದೇ ರೀತಿ ಮೊನ್ನೆ ತಾನೇ ಮಕ್ಕಳಿಗೆ ಒಂದು ವೈಜ್ಞಾನಿಕ ಮನೋಭಾವ ಬೆಳೆಸಬೇಕಂತ ಉದ್ದೇಶದಿಂದ ನಮ್ಮ ಸತೀಶ್ ಶುಗರ್ ಅಕಾಡೆಮಿ ಕಾಲೇಜ್ PU ಕಾಲೇಜಿನಲ್ಲಿ ಸತೀಶ್ ಸ್ಪಂದನ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸುಮಾರು 1,800 ವಿದ್ಯಾರ್ಥಿಗಳು ಅದರಲ್ಲಿ ಪಾಲ್ಗೊಂಡರು. ಅದು ಕೂಡ ಒಂದು ಅತಿ ಯಶಸ್ವಿಯ ಕಾರ್ಯಕ್ರಮ ಆಗಿತ್ತು. ಮತ್ತು ಅದೇ ರೀತಿ ನಮ್ಮ ಅದೇ ಕಾಲೇಜಿನಲ್ಲಿ ಭಾರತದ ಹೆಮ್ಮೆ ಚಂದ್ರಯಾನ್ 3 ಯಶಸ್ವಿ ಹಿನ್ನೆಲೆಯಲ್ಲಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಒಂದು ಚಂದ್ರಯಾನ್ ಸೆಮಿನಾರ್ ಸ್ಪರ್ಧೆಯನ್ನು ಅಲ್ಲೂ ಕೂಡ ನಾವು ಆಯೋಜನೆ ಮಾಡಿದ್ದೇವೆ. ಮತ್ತು ಇನ್ನೊಂದು ವಿಶೇಷವಾದಂಥ ಯೋಜನೆ ಅಂದರೆ ನಮ್ಮ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಮಾಡಿದ್ದು ಅಂದರೆ ಒಂದು 2021-22 ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ವಾರ್ಷಿಕ ಪರೀಕ್ಷೆ ಸಿದ್ಧತೆ ಅನುಕೂಲವಾಗಲಂತ ಆ ನಿಟ್ಟಿನಲ್ಲಿ 6 ವಿಷಯಗಳನ್ನು ಒಳಗೊಂಡು ಗೆಲುವಿನಂತೆ ನಮ್ಮ ಪಯಣ ಎಂಬ ಪುಸ್ತಕವನ್ನು ಬೆಳಗಾವಿ ಹಾಗೂ ಬೆಳಗಾವಿ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಉಚಿತವಾಗಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಾವು ವಿತರಿಸಿದ್ವಿ. ಆ
ಬುಕ್ ಮೂಲಕ ಅನೇಕ ಜನರಿಗೆ ಸಾಕಷ್ಟು ಸಹಾಯವನ್ನೇ ಆಯಿತು. ಆಮೇಲೆ ಸಾಕಷ್ಟು ಕ್ಷೇತ್ರ ಶಿಕ್ಷಣಾಧಿಕಾರಿ ಇರ್ಬೋದು, ಟೀಚರ್ಗಳದಾಗಿರ್ಬೋದು, ಅವರು ಕೂಡ ನಮಗೆ ಅದಾದಮೇಲೆ ಬಂದು ಹೇಳಿದರು ತಮ್ಮ ಬುಕ್ಕಿನಿಂದ ನಮಗೆ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಯಿತು, ಒಳ್ಳೆಯದಾಯಿತು, ನಮಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡಲಿಕ್ಕೆ ನಮಗೂ ಕೂಡ ಸಾಕಷ್ಟು ಸಹಾಯ ಅಂತ ಅವರು ಕೂಡ ಬಂದು ಹೇಳಿದರು. ಈ ಬುಕ್ ಸುಮಾರು 68,000 ವಿದ್ಯಾರ್ಥಿಗಳಿಗೆ ನಾವು ಮುಟ್ಟಿಸಿವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗತ್ತೆ. ಮತ್ತು ಶೈಕ್ಷಣಿಕ ಇಲಾಖೆಯಲ್ಲಿ ಎಂಕೋಣಿ ಮತಕ್ಷೇತ್ರದಲ್ಲಿ ಮಾಡಿದಂಥ ಅನೇಕ ಹಲವಾರು ಸಾಧನೆಗಳು ಇದ್ದಾವೆ. ಇವತ್ತೆಲ್ಲ ಸುಮಾರು 10-15 ವರ್ಷಗಳಿಂದ ತಂದೆಯವರು ಆ ಭಾಗದ ಶಾಸಕರಾದ ಮೇಲೆ ಅವರು ಯಾವುದೇ ಕ್ಷೇತ್ರಕ್ಕೊಂದು ಪ್ರಥಮ ಆದ್ಯತೆ ಕೊಡ್ತಾರೆ ಅಂದರೆ ಅದು ಶೈಕ್ಷಣಿಕ ಕ್ಷೇತ್ರ. ಯಾವುದೇ ಒಂದು ಅನುದಾನ ಬಂತಂದರೆ ಅದು ಫಸ್ಟ್ ಸ್ಕೂಲಿಗೆ ಅಥವಾ PU ಕಾಲೇಜ್ಗಳಿಗೆ ಹಾಕಿರುತ್ತೆ. ಅವರು ಒಂದು ಮಾರ್ಗದರ್ಶನ ಎಲ್ಲರಿಗೂ ಮಾಡ್ತಾರೆ. ಯಾಕಂದರೆ ನಮ್ಮ ಮಕ್ಕಳು ಬಡ ವಿದ್ಯಾರ್ಥಿಗಳಾಗಿರ್ಬೋದು, ರೈತರ ಮಕ್ಕಳಾಗಿರ್ಬೋದು, ಒಂದು ದೀನದಲ್ಲಿದ್ದರ ಮಕ್ಕಳಾಗಿರ್ಬೋದು, ಅವರು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಪಡಿಬೇಕು. ಶಿಕ್ಷಣದಿಂದ ಸಿಗುವುದರಿಂದ ಮಾತ್ರ ಒಂದು ಸಮಾಜ ಆಗಿರ್ಬೋದು, ಒಂದು ಊರಾಗಿರೋದು ಅದು, ಮತ್ತು ಅದೇ ರೀತಿ ಒಂದು ಕುಟುಂಬ ಆಗಿರ್ಬೋದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಅವರು ಪ್ರಥಮ ಆದ್ಯತೆ ಯಾವತ್ತಿದ್ದರೂ ಶಿಕ್ಷಣಕ್ಕೆ ಕೊಡ್ತಾ ಬಂದಿದ್ದಾರೆ. ಮುಂದೆ ಕೂಡ ಹಲವಾರು ಸ್ಕೂಲ್ ಕೊಠಡಿ ಆಗಿರ್ಬೋದು, ಸ್ಕೂಲ್ ಅವರನ್ನೊಂದು ಸುಧಾರಣೆ ಮಾಡುವರಾಗಿರ್ಬೋದು, ಎಲ್ಲವನ್ನ ಮುಂದಿನ ತಮ್ಮ ಲೋಕೋಪಯೋಗಿ ಇಲಾಖೆಯಿಂದ ಅನೇಕ ಅನುದಾನ ಅವರು ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಅನೇಕ ಕೊಠಡಿ ಈಗಾಗಲೇ ಕೆಲವೊಂದು ಕೆಲಸ ಕಾರ್ಯ ಈಗಾಗಲೇ ಪ್ರಾರಂಭ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಎಲ್ಲೆಲ್ಲಿ ಏನೇನು ಬೇಡಿಕೆಗಳಿದೆ ಅದನ್ನೆಲ್ಲ ಕೂಡ ಪೂರೈಕೆ ಮಾಡುವಂಥ ಕೆಲಸ ತಂದೆಯವರು ಮಾಡ್ತಾರೆ. ಮತ್ತು ಶಾಲೆಗಳಿಗೆ ಕೂಡ ನಮ್ಮ ಫೌಂಡೇಶನ್ ವತಿಯಿಂದ ಎಲ್ಲೆಲ್ಲಿ ಡೆಸ್ಕ್ಗಳು ಬೇಕಾಗಿದ್ದಾವೆ, ಬ್ಲ್ಯಾಕ್ ಬೋರ್ಡ್ಗಳ ಒಂದು ಕೊರತೆ ಇದೆ, ಅದನ್ನು ಕೂಡ ನಾವು ಒಂದು ಲಿಸ್ಟ್ ಮಾಡಿ ಎಲ್ಲೆಲ್ಲಿ ಬೇಡಿಕೆಗಳಿದೆ ಅದನ್ನು ಕೂಡ ಕೊಡುವಂಥ ಕೆಲಸ ನಮ್ಮ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದೇವೆ. ಅದಕ್ಕೆ ನಿರಂತರವಾಗಿ ತಂದೆಯವರು ನಮ್ಮ ಫೌಂಡೇಶನ್ ವತಿಯಿಂದ ಆಗಿರ್ಬೋದು, ಅವರು ವೈಯಕ್ತಿಕದಿಂದ ಸಾಕಷ್ಟು ಸಮಾಜ ಸೇವೆ ಕಾರ್ಯಗಳನ್ನ ಮಾಡ್ತಾಯಿದ್ದಾರೆ. ಇದೇ ರೀತಿ ತಮ್ಮ ಪ್ರೋತ್ಸಾಹ ಮತ್ತು ಸಹಕಾರ ಎಲ್ಲ ನಮ್ಮ ಫೌಂಡೇಶನ್ ವತಿ ಆಗಿರಲಿ ಮತ್ತು ನಮ್ಮ ಕಾರ್ಯಗಳ ಮೇಲೆ ಇಲ್ಲ ಅಂತ ಹೇಳ್ತಾ, ಯಾಕಂದರೆ ತಂದೆಯವರು ಇವತ್ತು ಮಾಡಿ ತೋರಿಸ್ತಾರೆ. ಅಂದರೆ ಬರೀ ನಮ್ಮ ಮಾತುಗಳೇ ನಮ್ಮ ಸಾಧನೆ ಆಗಬಾರ್ದು, ನಮ್ಮ ಕೆಲಸ ಸಾಧನೆ ಆಗಬೇಕು, ನಮ್ಮ ಕೆಲಸ ಮಾತಾಡಬೇಕಂತ ಒಂದು ತಂದೆಯವ್ರದ್ದೇನು ಸಿದ್ಧಾಂತ ಇದೆ. ಅದರ ತಕ್ಕಂತೆ ಅವರು ಈಗಾಗಲೇ ಸಾಕಷ್ಟು ಗುಕಾಕದಲ್ಲಿ ಕೂಡ ಮೊನ್ನೆ ತಾನೇ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಒಂದು ಹೈಮಾರ್ಕ್ಸ್ ಕೊಡುವ ಮುಖಾಂತರ ಒಂದು ಕ್ರೀಡಾಪಟುಗಳಿಗೆ ಒಂದು ಒಂದು ಅತಿ ಉತ್ಸಾಹದ ಒಂದು ಕಾರ್ಯ ಆಯಿತು. ಯಾಕಂದರೆ ಈಗ ನೈಟ್ನಲ್ಲಿ ಕೂಡ ಅವರು ಕ್ರೀಡೆಗಳನ್ನ ನಾವು ಮಾಡ್ಬೋದು, ಪಂದ್ಯಗಳನ್ನ ಮಾಡ್ಬೋದು. ಮೊನ್ನೆ ತಾನೇ ರಾಹುಲ್ ಟ್ರೋಫಿ ಅಂತ ಒಂದು ಹೆಸರಿನಲ್ಲಿ ನಾವು ಕೂಡ ಒಂದು ಕಾರ್ಯಕ್ರಮವನ್ನು ಒಂದು ಪಂದ್ಯಗಳನ್ನ ಆಯೋಜನೆ ಮಾಡಿದ್ದೆ. ಬಹುಶಃ ಗೋಕಾಕದಲ್ಲಿ ಫಸ್ಟು ನೈಟ್ ಟೂರ್ನಮೆಂಟ್ ಅಂತ ಒಂದು ಬೃಹತ್ ಪ್ರಮಾಣದಲ್ಲಿ ಅದು ಆಗಿತ್ತು. ಅದಕ್ಕೆ ನಿರಂತರವಾಗಿ ಈ ಭಾಗದ ಜನರಿಗೆ ಅನೇಕ ಒಂದು ಸಮಾಜ ಸೇವೆ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಜನರಿಗೆ ಬೆಳೆಸುವಂಥ ಒಂದು ನಿಟ್ಟಿನಲ್ಲಿ ತಂದೆ ಸತೀಶ್ ಜಾರಕಿಹೊಳಿ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಯಾವತ್ತಿದ್ದರೂ ಅವರ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡ್ಕೋತ ಬರ್ತಾರೆ. ಇದೇ ರೀತಿ ತಾವು ಒಳ್ಳೆ ಒಳ್ಳೆ ಈ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿ, ಯಾಕಂದರೆ ಈ ವೇದಿಕೆ ತಮ್ಮ ಸಲುವಾಗಿ ತಂದೆಯವರು ಕೊಟ್ಟಿದ್ದಾರೆ, ಅದರ ಇದರ ಸದುಪಯೋಗ ತಾವೆಲ್ಲರೂ ಪಡೆಯಿರಿ. ಇನ್ನೂ ಈ ವೇದಿಕೆಯಿಂದ ತಾವು ಒಳ್ಳೆ ಒಳ್ಳೆ ಸ್ಥಾನಗಳಿಗೆ ಒಂದು ರಾಜ್ಯ ಮಟ್ಟ ಇರೋ ರಾಷ್ಟ್ರಮಟ್ಟಕ್ಕೆ ತಾವು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಅದೇ ರೀತಿ ತಂದೆಯವರು ಕೂಡ ಈಗಾಗಲೇ ಬೆಳಗಾವಿ ಜಿಲ್ಲೆಯ ಹೊಸರು ಸಚಿವರಾಗಿ ಮತ್ತು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿ ಈಗಾಗಲೇ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಬೆಂಗಳೂರು ಮಟ್ಟದಲ್ಲಿ ಕೂಡ ಅಧಿಕಾರಿಗಳು ಇವರ ಮಾಡಿದಂಥ ಕೆಲಸ ಕಾರಣ ಮೆಚ್ಚುವಂಥ ಒಂದು ಕಾರ್ಯ ಆಗ್ತಾ ಇದೆ. ಅನೇಕ ಒಂದು ಅಸೋಸಿಯೇಷನ್ ಒಂದು ಅಧ್ಯಕ್ಷ ಆಗಿರ್ಬೋದು, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಆಗಿರ್ಬೋದು, ಎಲ್ಲರೂ ಇವರ ಕೆಲಸವನ್ನು ಮೆಚ್ಚುಗೆಯನ್ನು ಪಡ್ತಾ ಇದ್ದಾರೆ. ಯಾಕಂದರೆ ಇಂಥ ಒಂದು ಮಂತ್ರಿ ನಾವು ಎಲ್ಲಿ ಯಾವತ್ತೂ ನೋಡಿಲ್ಲ ಅಂತ ಅವರು ಹೇಳ್ತಾರೆ. ಯಾಕಂದರೆ ಅಧಿಕಾರ ಪಡೆದಾದ್ಮೇಲೆ ಸಾಕಷ್ಟು ಒಂದು ಬಿಹೇವಿಯರ್ ಚೇಂಜ್ ಆಗುತ್ತೆ ಮನುಷ್ಯ ಅದು. ಆದರೆ ತಂದೆಯವ್ರು ತಾವು ನೋಡ್ಬೋದು ಎಷ್ಟು ಮೊದಲೇ ಎಷ್ಟು ಸರಳಿದ್ರು, ಈಗ ಕೂಡ ಅಷ್ಟೇ ಸರಳಿದ್ದಾರೆ. ಮತ್ತು ಆದಮೇಲೆ ಅವರು ಏನೂ ಬಿಹೇವಿಯರಲ್ಲಿ ಬದಲಾವಣೆ ಯಾವುದೇ ರೀತಿ ಆಗಿಲ್ಲ. ಅದಕ್ಕೆ ಅಷ್ಟೊಂದು ಸರಳತೆಯಿಂದ ತಂದೆಯವರು ಇವತ್ತು ಕಾರ್ಯವನ್ನು ಮಾಡ್ತಾರೆ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದದಿಂದ ಇವತ್ತು ಒಳ್ಳೆಯ ಹುದ್ದೆಗಳನ್ನ ಪಡೆದಿದ್ದಾರೆ. ಇದೇ ರೀತಿ ನಿಮ್ಮ ಆಶೀರ್ವಾದದಿಂದ ಇನ್ನೂ ಕೂಡ ಇನ್ನೂ ಉತ್ತಮ ಹುದ್ದೆಗಳನ್ನ ಅವರು ಅಲಂಕರಿಸ್ತಾರೆ. ಅದಕ್ಕೆ ಇದೇ ರೀತಿ ತಮ್ಮ ಆಶೀರ್ವಾದ ಇಲ್ಲ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಂತ ಹೇಳ್ತಾ ನನ್ನ 2 ಮಾತನ್ನು ಬಸ್ತೀನಿ. ಧನ್ಯವಾದ.